ನಾನು ಫಸ್ಟ್ ಹೇಳ್ತೀನಿ, ಎಸ್ ಆಮೇಲೆ ಸಿಇಒ ಸರ್ ಬಂದಂತ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯದಲ್ಲಿ, ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿಕೊಳ್ತಾ ಇದ್ವಿ. ಇದು ಘನ ಸರ್ಕಾರದ ಪ್ರೋಗ್ರಾಮ್ ಆಗಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ತೇಗೂರು ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ 135 ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತೇವೆ. ಇದರಲ್ಲಿ ಎಲ್ಲ ಇಲಾಖೆಗಳ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ಇಲಾಖೆಯಿಂದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ, ಎನ್ ಜಿ ಒ ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಬೆಳಿಗ್ಗೆ 10 ಗಂಟೆ ಒಳಗಡೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು 10 ರಿಂದ 10:30 ವರೆಗೆ ನಾವು ಈ ಮಾನವ ಸರಪಳಿ ಏನಿದೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ. ಬೀದರ್ ಬಸವ ಕಲ್ಯಾಣಿಂದ 30 ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮಾನವ ಸರಪಳಿ ಏನಿದೆ ಅದು ಆ ದಿವಸ ಕಾಯಂ ಆಗುತ್ತೆ. ಬಸವ ಕಲ್ಯಾಣಿಂದ ಚಾಮರಾಜನಗರ ತನಕ ಈ ಒಂದು ಮಾನವ ಸರಪಳಿ ಕಂಟಿನ್ಯೂಸ್ ಆಗಿ ಈ ಸರಪಳಿಯನ್ನು ನಾವು ಅವಾಗ ಸ್ಥಾಪನೆ ಮಾಡ್ತೀವಿ. ಸೊ ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ 130,000 ಜನರನ್ನು, 25,000 ಜನರನ್ನು ನಾವು ನಾವು ನಮ್ಮ ಕಡೆ ಭಾಗಿಯಾಗ್ತಾರಂತ ನಮಗೆ ನಂಬಿಕೆ ಇದೆ. ಇದರಲ್ಲಿ ನಾವು ಸಣ್ಣ ಮಕ್ಕಳನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇಲ್ಲ. 6th class and above ಅಂತಲೇ ಹೇಳಿದ್ದೀವಿ. ಅದನ್ನು ನಾವು ಇದು ವಾಲಂಟ್ರಿ ಬೇಸಿಸ್ ಮೇಲೇ ಹೇಳ್ತಾ ಇದ್ದೀವಿ. ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿನೂ ರಿಜಿಸ್ಟ್ರೇಷನ್ ನಾವು ಶುರು ಮಾಡಿಕೊಂಡಿದ್ವಿ. ಸಿಇಒ ಸಾಹೇಬರ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು, ನೀರಿರ್ಬೋದು, ಬೆಳಗಿನ ಹಾಲು ಇರ್ಬೋದು, ಅವೆಲ್ಲನೂ ಸಿಇಒ ಸಾಹೇಬರು ಅದರ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಎಸ್ ಪಿ ಅವ್ರ ಜೊತೆನೂ ಮಾತಾಡಿದ್ದೀವಿ, ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆನೂ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಂತೆ, ಒಂದು ಕಡೆ ಸ್ಟೇಟ್ ಹೈವೇ ಬರುತ್ತೆ, ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಬರುತ್ತೆ, ಅದರಲ್ಲಿ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ. ಸೊ ಈಗ ಉದ್ದೇಶ ಏನಂದ್ರೆ, ಇಡೀ ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಿನ್ಸಿಪಲ್ಸ್ ಏನೇನಿದ್ದಾವೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಮುಟ್ಟಿಸ್ಬೇಕಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಕಳಕಳಿ ಇದೆ. ಅದರಿಂದ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಿಂದಿನ ವರ್ಷನೂ ಪ್ರಿಯಾಂಬಲ್ ಓದೋ ಕಾರ್ಯಕ್ರಮವನ್ನು ಲಾಸ್ಟ್ ಟೈಮು ಇದೇ ದಿವಸ ಮಾಡಿದ್ದಾರೆ. ಸೊ ಈ ರೀತಿ ಸ್ವಲ್ಪ ಈ ಸತಿ ಸ್ವಲ್ಪ ವಿನೂತನವಾಗಿ ಇರಬೇಕಂತ ಹೇಳಿ, ಇದು ನನ್ನ ಪ್ರಕಾರ ಇದು ಈ ಒಂದು ಸರಪಳಿ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಂದರೆ ನನ್ನ ಪ್ರಕಾರ ಇದು ಒಂದು ವಿಶ್ವ ರೆಕಾರ್ಡ್ ಆಗೋ ರೀತಿ ಅಷ್ಟು ದೊಡ್ಡ ಮಾನವ ಸರಪಳಿ ಆಗುತ್ತದೆ. ಸೊ ಪ್ರತಿ ವರ್ಷ ಒಂದೊಂದು ರೀತಿಯ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ನಾವು ಸ್ಪೆಷಲಿ ಸರ್ಕಾರ ಮಟ್ಟದಲ್ಲಿ ಮಾನವ ಸರಪಳಿ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವಯಂ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ ಬೆಂಗಳೂರಲ್ಲಿ. ಆ್ಯಂಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಸುವರ್ಣಸೌಧ ಹತ್ರ ಬರಬೇಕಂತ ಹೇಳಿದ್ದೀವಿ. ಈ ಮಾನವ ಸರಪಳಿ ತಾವು ಯೋಚನೆ ಮಾಡಿದಿರಂದ್ರೆ ಅಲ್ಲಿ ವಿಧಾನಸೌಧ, ವಿಕಾಸಸೌಧ ಹಾಗೂ ಇಲ್ಲಿ ಸುವರ್ಣಸೌಧವನ್ನು ಒಂದೇ ಸತಿ ಕನೆಕ್ಟ್ ಮಾಡುತ್ತೆ. ಸೊ ಈ ರೀತಿಯ ಒಂದು ವಿನೂತನವಂತ ಅಂತ ಒಂದು ಕಾರ್ಯಕ್ರಮವನ್ನು ಈ ಸತಿ ನಾವು ಅಂತಾರಾಷ್ಟ್ರೀಯ ಜನಪ್ರದ
ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಸಿ ಅವರು ಹೇಳ್ತಾರೆ. ಈಗಾಗಲೇ ನಾನು ಡಿ ಸಿ ಸರ್ ಎಲ್ಲ ಹೇಳಿದ್ದಾರೆ, ಇದಕ್ಕೇನು ಪಾಯಿಂಟ್ ಇಲ್ಲ ಆ್ಯಡ್ ಮಾಡೋದು. ಸರ್ ಅವರೆಲ್ಲ ಹೇಳಿದ್ದಾರೆ ಫೆಸಿಲಿಟಿ ಗ್ರಾಮ ಪಂಚಾಯತ್. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಹೆಂಗ, ಜನ ಅವರಾಗೆ ಅವ್ರ ಗಾಡಿಗಳು ತೊಗೊಂಡ್ಬರ್ಬೇಕು ಅಥವಾ? ಈಗಾಗಲೇ ಡಿ ಸಿ ಸರ್ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಒಂದು ಕಡೆ ನಾವು ಮೈಕ್ರೋ ಪ್ಲಾನ್ ಮಾಡಿದ್ದೀವಿ, ತಾಲೂಕಾ ಮಟ್ಟದಲ್ಲಿ ಮೈಕ್ರೋ ಪ್ಲಾನ್ ಅಂದರೆ ಎಲ್ಲಿ ಸ್ವಂತಕ್ಕೆ ಅವರು ಕೂಡ ಗಾಡಿ ತೊಗೊಂಡು ಬರ್ಬೋದು ಯಾರಾದರೂ ಅವರು ಸ್ವಚ್ಛದಿಂದ ಬಂದರೆ. ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಸ್ ಕೂಡ ರೆಕ್ವಿಸಿಷನ್ ಮಾಡೋಕ್ಕೆ ಹೇಳಿದ್ದೀವಿ. ರೆಕ್ವಿಸಿಷನ್ ಮಾಡಿ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರಿಗೆ ಕೂಡ, ಅವ್ರ ಎಂ ಡಿ ಕೂಡ ಮಾತಾಡಿದ್ದಾರೆ ಡಿ ಸಿ ಸರ್ ಅವರು, ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲಿ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ. ದೋಸ್ ಥಿಂಗ್ಸ್ ಆರ್ ಬಿನ್ ಅರೇಂಜ್ಡ್ ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ಸು ಬಸ್ಸಸ್ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನು ಅದು ಸಂಡೇನೂ ಇದೆ. ಹಾಂ, ಸಂಡೇನೂ ಇದೆ. ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ. ಸೊ ನಾವು ಸ್ವಲ್ಪ ಎಲ್ಲಿ ಎಲ್ಲ ಆಗುತ್ತೆ, ಯಾಕಂದರೆ ಇದು ಮಾರ್ನಿಂಗ್ ಒಂದು 3-4 ಅವರ್ಸ್ ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಗೆ ಡೈವರ್ಟ್ ಮಾಡುವುದು ಒಂದು ವ್ಯವಸ್ಥೆ. ಅದು ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್, ಈಗ ನಾನು ಆ್ಯಡ್ ಆನ್ ಮಾಡ್ತೀನಿ ವರ್ಕ್ ಚಾರ್ಜಸ್ ಇದೆ. ನಮಗೆ 135-140 kilometers ಏನು ಇದೆಯೋ ನಾವು ಎವ್ರಿ 200 meters ಒಂದು ಸೆಕ್ಷನ್ ಲೀಡರ್ ಒಬ್ಬ ಗ್ರೂಪ್ ಬಿ ಅಥವಾ ಸಿ ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಅವರಿಗೆಲ್ಲರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ ತಕ್ಕಂಗೆ 1 kilometerಗೆ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು ಮತ್ತು 5 kilometers 10 kilometersಗೆ ಒಬ್ಬ ಎಸ್ ಡಿ ಎಂ ಅಥವಾ ಅಸಿಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ನೇಮಕ ಮಾಡಿದ್ದಾರೆ. ಹೀಗೆ ಎವ್ರಿ ಒನ್ ಹ್ಯಾಸ್ ಬಿನ್ ಗಿವನ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ಪ್ಲೇಸಿಗೆ ಬರ್ತಾರೆ, ಅವ್ರು ಯಾವ ಪ್ಲೇಸಲ್ಲಿ ನಿಲ್ಲಬೇಕು. ಸೊ ವಿನೂತನವಾಗಿ ಭಾಳಷ್ಟು ಕಡೆ ಪಿ ಡಬ್ಲ್ಯೂ ಡಿ ಅದು 200 meters ಮೈಲ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀವಿ. ಒಂದೊಂದು ಕಡೆ ನಾವು ಪೇಂಟ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ. ಇಲ್ಲ ಇಲ್ಲ, ಎಲ್ಲ ಕಡೆ ಬೇರೆ ಬೇರೆ ಇರ್ತದೆ. ನಾವು ನೋಡಿರ್ಬೋದು ರಾಮದುರ್ಗ ಬರುತ್ತೆ, ಯರಗಟ್ಟಿ ಬರುತ್ತೆ, ಬೈಲೊಂಗಲ್ ಸ್ವಲ್ಪ ಪಾಠ ಬರುತ್ತೆ ನೇಸರ್ಗಿ ಹತ್ರ, ಆಮೇಲೆ ಬೆಳಗಾವಿ ರೂರಲ್ ಕಾರ್ಪೊರೇಷನ್ ಏರಿಯಾ ಕಿತ್ತೂರು. ಸೊ ಹೀಗೆ ಎಲ್ಲ ಅವರವರಿಗೆ ರೆಸ್ಪಾನ್ಸಿಬಿಲಿಟಿ ನಾವು ಕರೆಕ್ಟ್. ಈಗ 9:30 to 10:30 ಮುಂಚೆ 8:30 ಇತ್ತು, ಗೌರ್ಮೆಂಟ್ ಆರ್ಡರ್ ಆದೇಶದ ಪ್ರಕಾರ 9:30 to 10:30 ಎಲ್ಲ ಕಡೆ ನಾವು ಇದು ಎಕ್ಸಸೈಸ್ ಮಾಡ್ತೇವೆ. ಹಾಂ, ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಬೀದರಿಂದ ಚಾಮರಾಜನಗರ ವರೆಗೆ ಇದೆ. ಸೊ ಎಲ್ಲ ಜಿಲ್ಲೆಯಲ್ಲಿ ಸ್ವಲ್ಪ ಪಾರ್ಟ್ ಹೋಗುತ್ತೆ. ನಾವು ಆ್ಯಕ್ಚುಲಿ ಬೈಲೊಂಗಲ್ಲಿಂದ ನಾವು ಡೈರೆಕ್ಟ್ಲಿ ಧಾರವಾಡಕ್ಕೆ ಎಂಟರ್ ಆಗ್ಬೋದಾಗಿತ್ತು, ನಮಗೊಂದು 70 kilometers ಕಡಿಮೆ ಬರ್ತಿತ್ತು. ಆದರೂ ಸಹಿತ ನಾವು ಇದಕ್ಕೆ ಮ್ಯಾಕ್ಸಿಮಮ್ ರೂಟ್ ತಗೋಬೇಕಂತ, ನಮ್ಮ ಸುವರ್ಣಸೌಧ ಟಚ್ ಮಾಡಬೇಕಂತ 145 kilometers ಚೂಸ್ ಮಾಡಿದ್ವಿ. 135 to 140 ಇದೆ, ಸ್ವಲ್ಪ ಚೇಂಜಸ್ ಆಗಿದೆ. ಎಸ್, ಅಲ್ಲಿ ಅಲ್ಲಿ ಲೋಕಲ್ ಆಗಿ ಪ್ಲೇಸ್ ತಗೋತಾರೆ. ಅಲ್ಲಿ ಎಲ್ಲ ಒಂದು 5-10 kilometers ಒಂದು ಕಲ್ಚರಲ್ ಆಕ್ಟಿವಿಟಿ ಕೂಡ ಪ್ಲಾನ್ ಮಾಡಿದ್ದೀವಿ. ಅಲ್ಲಿ ಕೂಡ ಮೈಕ್ ಸಿಸ್ಟಮ್ಸ್ ಇರುತ್ತೆ, ಪಿ ಎ ಸಿಸ್ಟಮ್ಸ್ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇದು ಬೇಸಿಕಲಿ ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡುವ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಗಮನದಲ್ಲಿದೆ, ನಾನು ಆಲ್ರೆಡಿ ಪೊಲೀಸ್ ಸೈಬರ್ ಇಲಾಖೆಗೂ ಹೇಳಿದ್ದೀನಿ. ಸೊ ಇದಕ್ಕೆ ನಾವು ನನ್ನ ಟ್ವಿಟರ್ ಅಕೌಂಟ್ ಅಲ್ಲಿನೂ ಹಾಗೂ ನನ್ನ ಫೇಸ್ಬುಕ್ ಅಲ್ಲಿ ಈಗ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿಕೊಂಡು ಅದು ಹೆಂಗೆ ಬರೀಬೇಕು, ಆ ಪೋಸ್ಟ್ಗೆ ಹೆಂಗೆ ಕೌಂಟರ್ ಮಾಡಬೇಕಂತ ಹೇಳಿ ನಾವು ಅದಕ್ಕೆ ಕ್ಲಾರಿಫಿಕೇಶನ್, ನಾನೊಂದ್ಸತಿ ಕರೆಕ್ಟ್ ಕ್ಲಾರಿಫಿಕೇಶನ್ ನನ್ನ ಅಕೌಂಟ್ ಮುಖಾಂತರ ಕೊಡ್ತೀನಿ. ಅದಕ್ಕಂತ ಮುಂಚೆ ತಮಗೆ ಮಾಹಿತಿ ಬೇಕು. ಹಾಂ, ಇಫ್ ಇಟ್ ಈಸ್ ಅ ಫೇಕ್ ಮೆಸೇಜ್ ದೆನ್ 100% ಸೈಬರ್ ಕ್ರೈಮ್ ಮುಖಾಂತರ ಆಕ್ಷನ್ ತಗೊಳ್ತೀನಿ. ಲೋಕಲ್ ಅಲ್ಲಿ ತಹಸೀಲ್ದಾರ್ ಮಟ್ಟದಲ್ಲಿ ಸರ್ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಿಕ್ಸ್ ಮಾಡಿದ್ದಾರೆ, ಅಲ್ಲಿ ಎಲ್ಲ ಕೂಡ ನಾವು. ನನ್ನ ಪ್ರಕಾರ ಯಶಸ್ವಿ ಆಗುತ್ತೆ ಅಂಡ್ ಎಲ್ಲರೂ ಭಾಗಿಯಾಗಬೇಕು. ಇದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಇದೆ. ಸೊ
ಪ್ರತಿ ವರ್ಷ ಇದೇ ರೀತಿಯ ವಿನೂತನ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರದ ಉದ್ದೇಶ ಏನಿದೆ ಅಂದ್ರೆ ಜನರಲ್ಲಿ ಸಂವಿಧಾನದ ಬಗ್ಗೆ ಹಾಗೂ ಸಂವಿಧಾನದ ಮೌಲ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕಂತ. ಸೊ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ರೆಡಿ ಇದೀವಿ ಅಂಡ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೇವೆ. ಸೊ ಲೆಫ್ಟ್ ಸೈಡ್ ಮಾಡ್ತೀವಿ. ಸೊ ನೀವು ಅಪ್ರೋಚ್ ಮಾಡುವಾಗ ಬಾಗಲಕೋಟಿಂದ ಲೆಫ್ಟ್ ಸೈಡ್ಗೆ ಇಟ್ಕೊಂಡು ಸುವರ್ಣಸೌಧ ಇಲ್ಲಿ ಅಂದ್ರೆ ಅಲ್ಲಿ ಟರ್ನ್ ಆಗಿಬಿಟ್ಟು ಕಿತ್ತೂರಿಂದ ತೇಗೂರು ತನಕ ಹೋಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಾವು ಪ್ಲಾನ್ ಮಾಡ್ತೀವಿ. ಈಗ ನೀವು ಮಾನವ ಸರ್ಪಡೆ ಮಾಡಿರ್ತಾರೆ, ಜನ ಬರ್ತಾರೆ, ಅವ್ರಿಗೆ ಅವೇರ್ನೆಸ್ ಮಾಡೋ ಸಲುವಾಗಿ ಏನಾದ್ರೂ ಪಾಂಪ್ಲೆಟ್ಸ್ ಲೋಕಲ್ ಆಗಿ ವಿನೂತನವಾಗಿ ಏನೇನು ಮಾಡ್ತಾ ಇದೆ ಅಂದ್ರೆ ಒಂದಂತಿಲ್ಲ, ಈ ಸಿಸ್ಟಮ್ಸ್ ಇಂದ ಮುಗ ಅಲ್ಲಿ ಅನೌನ್ಸ್ಮೆಂಟ್ಸ್ ಒಂದು ನಾವು ಸಣ್ಣ ಟ್ಯಾಬ್ಲೂ ರಥ ಟೈಪ್ ಅಲ್ಲಿ ಕೂಡ ಮಾಡಿದ್ದೀವಿ. ಬೇರೆ ಬೇರೆ ತಾಲೂಕಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಪ್ಲಾನ್ ಮಾಡಿದ್ರು. ಟೋಟಲ್ ಬ್ಯೂಟಿಫುಲ್ ಈಗ ಪ್ರೆಸೆಂಟ್ಲಿ ಸದ್ಯಕ್ಕೆ ಸದ್ಯಕ್ಕೆ ಒಂಬತ್ತು ಒಂಬತ್ತುವರೆ ಹತ್ತು ಎಂತ ಟೆನ್ ತರ್ಟಿ